ವಿಜಿ, ನಾವು ಹೋಗ್ತಿರೋ ದಾರಿ ಕರೆಕ್ಟ್ ಇದೆಯಾ? ನೆನ್ನೆ ಕತ್ಲಾಗಿತ್ತು, ಯಾವ ರೋಡು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಈಗ ಸುಮ್ಮನೆ ಹೋಗ್ತಿದ್ದೀವಿ, ಈ ರೋಡ್ ಕರೆಕ್ಟ್ ಅಂತ ಹೇಳ್ತೀಯಾ? ಇದೇ ರೋಡಲ್ಲಿ ಹೋಗಿದ್ದು ನೆನಪು ಗೀತಾ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ವಾ? ಬಾ ನೋಡೋದು. ನಿಮ್ಮ ಪ್ರಯತ್ನಕ್ಕೆ ನಾನು ಜೊತೆ ಆಗಿರ್ತೀನಿ. ನೀವ್ಯಾಕೆ ನನ್ನ ಜೊತೆ ಬರ್ತೀರಾ? ನೋಡಿ, ನಮ್ಮ ದಂಡುಗಳು ನನ್ನ ನಿಮ್ಮ ಸಹಾಯಕ್ಕೆ ಅಂತ ಕಳಿಸೋರೆ. ಅವ್ರಿಗೆ ನಿಮಗೆ ಜಾಗ ಕೊಡಕ್ಕೆ ಆಗ್ಲಿಲ್ಲ ಅಲ್ವಾ, ಈ ರೀತಿಯಿಂದಾಗ್ಲೂ ನಿಮ್ಗೆ ಸಹಾಯ ಆಗಲಿ ಅಂತ ಕಳಿಸೋರೆ. ಸದ್ಯಕ್ಕೆ ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಮ್ಮ ಹುಡುಕಾಟನ ನಾವೇ ಮಾಡ್ಕೋತೀವಿ. ಅದೇಂಗಾಯ್ತದೆ ಅಂದ್ರೆ ನಮ್ಮೂರಿನ ಬಗ್ಗೆ ನಿಮ್ಗೇನು ಗೊತ್ತದೆ ಅಂತ? ನನಗಾದ್ರೆ ಎಲ್ಲ ಗೊತ್ತದೆ. ನನ್ನ ಜೊತೆ ಆಗಿದ್ರೆ ಅದೇನೋ ಸಿಟಿಯಾಗಿ ಹೇಳ್ತಾರಲ್ಲ ಹುಡ್ಕಕ್ಕೆ, ಏನದೇನದೇನು ಗೂಗ್ಲಿ 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 ತರ. ನಿಮ್ಗೇನು ಅನುಮಾನ ಬಂದ್ರು ನನ್ನ ಹತ್ರ ಕೇಳಿ. ನನಗೆ ಗೊತ್ತಿಲ್ದ್ರ ವಿಷಯನೇ ಇಲ್ಲ, ನನಗೆ ಗೊತ್ತಿಲ್ದ್ರ ಕಥೆನೇ ಇಲ್ಲ. ಅದಕ್ಕೆ ನಮ್ಮ ದಣಿಗಳು ದೊಡ್ಡ ಮನ್ಸು ಮಾಡಿ ನಿಮ್ಮ ಜೊತೆ ಹೋಗಿ ಅಂತ ಕಳ್ಸೋರೆ. ನೋಡಿ, ಇವತ್ತು ಬೇಡ, ನಮ್ಗೇನಾದ್ರೂ ಬೇಕಾದಾಗ ಖಂಡಿತ ನಿಮ್ಗೆ ಹೇಳ್ತೀವಿ, ಅವಾಗ ಬನ್ನಿ ಸಾಕು. ಯಾ ಸಾಧ್ಯನೇ ಇಲ್ಲ, ನಮ್ಮ ದಣ್ಗಳು ಹೇಳಿರೋ ಮಾತನ್ನ ನಾನು ಪಾಲಿಸ್ದೆ ಬುಡನೇ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿರೋಕ್ಕಿಲ್ಲ ಕಣ್ಬಿಡಿ, ನೋಡ್ತೀನಿ ಕೇಳಿ. ನಮ್ಮ ದಣಿಗಳು ನೋಡಿದ್ರೆ ಈ ಊರಿನ ಜನ ಏಟು ಎದುರುಕತ್ತಾರೋ ಹಂಗೆಯ ನನ್ನ ನೋಡಿದ್ರುವೆ ಬೋ ಎದುರುಕತ್ತಾರೆ. ನಾನೊಂಥರ ಈ ಊರಿಗೆ ಚಿಕ್ಕು ದಣಿ ಇದ್ದಂಗೆ. ನಮ್ಗೆ ನಿಮ್ ಸಹಾಯ ಬೇಕಾಗಿಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತಿದೀರ? ನೋಡಕ್ಕ, ನೀವು ಈ ಊರಿಗೆ ಕಾಲಿಟ್ಟ ದಿವಸನೆ ಏನಾಯ್ತು ಅಂತ ನೀವು ಚೆನ್ನಾಗಿ ಗೊತ್ತದೆ ತಾನೆ. ನೀವು ಎದುರಾಕೊಂಡಿರೋದು ಬೇರುಂಡ. ನೀವು ಹೊರತು ಕಳಿಸಿದ ತಕ್ಷಣ ಅವ್ನ ಮೂಲೆಯಲ್ಲಿ ಹೋಗ್ಬಿಟ್ಟು ಮಸಾಲೆ ತಿಂತಿರ್ತಾನೆ ಅನ್ಕೊಂಬಿಟ್ರ? ಹ್ಞೂ, ನಿಮಗೆ ಮಸಾಲೆ ಅರಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ನಾನು ನಿಮ್ಮ ಜೊತೆ ಆಗಿದ್ರೆ ಬೇರುಂಡ ಇರಲಿ, ಅವ್ನ ರುಂಡನು ನಿಮ್ಮ ಮುಂದೆ ಸುಳಿಯೋಕ್ಕಿಲ್ಲ. ನಾನಂತರ ಟೈಟ್ ಸೆಕ್ಯೂರಿಟಿ ಇದ್ದಂಗೆ. ಅಂದ್ರೆ ಇವನ್ ಸೂರ್ಯಪ್ರಕಾಶ್ ಮಗನ? ಏನು ಇನ್ನು ಮಕ್ಕ ನೋಡ್ತಿದ್ದೀರ? ಕೊಡಿ ಅದನ್ನೆಲ್ಲ, ಯಾವ ಕೊಡಿ ಬೇಗ. ಕೊಡಿ, ಅಯ್ಯೋ ಕೊಡಿ. ಓ ಚಂದ ಕಂಡಿದ್ದೆ, ನಾನು ಪಕ್ಕದೂರ್ ಜಾತ್ರೆಗೆ ಹೋಗಿದ್ನಲ್ಲ ಇಂಥದೊಂದು ತಕ್ಕ ಬಂದಿದ್ದೆ. ಆದ್ರೆ ಅದು ಇಟ್ಟೊಂದು ಚೆನ್ನಾಗಿ ಕಾಣ್ತಿರ್ಲ ಕಣ್ಬಿಡಿ. ಏನ್ ಗೀತ ಇದು, ಇವನು ನಮ್ಮ ಜೊತೆ ಸೇರ್ಕೊಂಡ, ಇವನಿಲ್ಲಿಂದ ಹೆಂಗ್ ಕಲ್ಸೋದು? ಏ ನೀವೇನ್ ಹೇಳಿದ್ರು ನಾನು ಮಾತ್ರ ನಿಮ್ಮನ್ನ ಬಿಟ್ಟು ಹೋಗಿಲ್ಲ. ಶಿವ ಪಾರ್ವತಿ ಜೊತೆ ನಂದಿ ಇದ್ದಂಗೆ ಯಾವಾಗ್ಲೂ ನಾನು ನಿಮ್ ಜೊತೆ ಆಗೇ ಇರ್ತೀನಿ. ಏನ್ ಮಕ್ಕ ನೋಡ್ತಿದ್ರ? ಬನ್ನಿ ಬನ್ನಿ ಹೋಗ್ಮ, ಬೇಗ ಬನ್ನಿ. ಇದನ್ನೆಲ್ಲ ನೋಡಿದ್ರೆ ಇವ್ನು ನಿಜವಾಗ್ಲೂ ಸೂರ್ಯಪ್ರಕಾಶ್ ಮಗನೇ. ಏ ಊರಿನ ಇತಿಹಾಸ ತಿಳ್ಕೊಳಕ್ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಜೊತೆಲ್ಲೇ ಇದ್ದು ನಮ್ಗೆ ಮೋಸ ಮಾಡ್ತಿದ್ದೀರಾ? ಅವನ್ನ ಸುಮ್ಮನೆ ಬಿಡ್ಬಾರ್ದು. ಏನ್ ಮಾಡ್ಲಿ ಏನ್ ಮಾಡ್ಲಿ? ಇಷ್ಟೇ ದಿನ ನನ್ನ ಗುರಿ ಮುಗ್ದೋಯ್ತು ಅನ್ಕೊಂಡಿದ್ದೆ, ಆದ್ರೆ ಈಗ ಆ ಗುರಿನೇ ನನ್ನ ಕಣ್ಮುಂದೆ ಬಂದಿದೆ. ಇನ್ನ ತಡ ಮಾಡ್ಬಾರ್ದು,
ಅವರಪ್ಪನ ವಿರುದ್ಧ ತೀರಿಸ್ಕೋಬೇಕಾಗಿರೋ ಪ್ರತೀಕಾರನ ಅವನ್ನ ಕೊಂದು ತೀರಿಸ್ಕೋಬೇಕು. ಆಗ್ಲೇ ನಮ್ಮಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು, ನನ್ನ ಬಾಳಿಗೊಂದು ಅರ್ಥ ಸಿಗೋದು. ಹೌದು, ಅವನನ್ನ ಸಾಯಿಸ್ಲೇಬೇಕು, ಸಾಯಿಸ್ಲೇಬೇಕು. ಹೇಗೆ ಹೇಗೆ ಸಾಯಿಸ್ಲಿ, ಹೇಗೆ ಸಾಯಿಸ್ಲಿ? ಇವನೇನಾದ್ರೂ ಒಂಟಿ ಮನೆ ಕರ್ಕೊಂಡ್ರೆ ನಮ್ ಕೆಲ್ಸ ಹಾಳಾಗತ್ತೆ, ಏನ್ ಮಾಡೋದು? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಗೀತಾ. ಒಂದ್ ಕೆಲ್ಸ ಮಾಡೋಣ, ಅಪ್ಪನ ಬಗ್ಗೆ ಇವನ್ನೇ ಕೇಳೋಣ. ಅಯ್ಯೋ ಬೇಡ, ಇವ್ನ್ ನೋಡಿದ್ರೆ ನಂಬಿಕೆ ಬರ್ತಿಲ್ಲ. ಆ ಧರ್ಮಪಾಲ ಇವನನ್ನ ಯಾವ ಉದ್ದೇಶದ ಮೇಲೆ ಕಳ್ಸಿದ್ದಾನೆ ಏನೂ ಗೊತ್ತಿಲ್ಲ. ನಮ್ ಕೆಲ್ಸ ಹಾಳಾಗತ್ತೆ ವಿಜಿ. ಒಂದ್ ಕೆಲ್ಸ ಮಾಡೋಣ, ಇವನೇನಾದ್ರೂ ಮಾತಾಡ್ತಿರ್ಬೇಕಾದ್ರೆ ಮೆತ್ತಗೆ ಎಸ್ಕೇಪ್ ಆಗ್ಬಿಡೋಣ. ಅಯ್ಯೋ ನೀವೇನು ಈ ಊರಿಗೆ ಮಾತಾಡಕ್ ಬಂದ್ರು, ಅಥವಾ ಈ ಊರಿನ ವಿಷಯನ ಬೇರೆಯವ್ರು ಮಾತಾಡಕ್ ಮಾಡಕ್ ಬಂದ್ರು? ನಿಮ್ಗೇನೇ ಅನುಮಾನ ಬಂದ್ರು ನನ್ನ ಕೇಳಿ, ಅದಕ್ಕೆ ಅಂತ ತಾನು ನಾನಿರೋದು. ನೀವೇ ಗುಸ್ಗುಸು ಪಿಶ್ ಪಿಶು ಅಂತ ಮಾತಾಡ್ಕೊಂಡ್ರೆ ಹೆಂಗೆ? ನೀವೇನು ಮಾತಾಡ್ಕೊತಿದ್ರು ಏನೋ, ಅದು ನಿಮ್ಮ ಪರ್ಸನಲ್ ಮ್ಯಾಟ್ರು, ಬಿಟ್ಟಾಕ್ಬಿಡಿ. ಆದರೆ ಕೇಳ್ತಾವನಿ, ಯಾವನ್ ಮಾತಾಡ್ತಿದ್ರಿ? ಅದು ನಿಮ್ಮ ದಣಿಗಳ ಬಗ್ಗೆನೇ ಮಾತಾಡ್ತಿದ್ವಿ, ನಿಮ್ಮ ದಣಿ ಎಷ್ಟು ಒಳ್ಳೆಯವರು ಅಂತ. ಏ ನಮ್ಮ ದಣಿಗಳಂದ್ರೆ ಸುಮ್ಮನೆನಾ? ದಾನ ಸೂರ ಕರ್ಣನೇ ನಮ್ಮ ದಣಿಗಳ ರೂಪದಲ್ಲಿ ಈ ಊರಲ್ಲಿ ನೆಲೆಸೋರೆ ಅಂತ ಜನಗಳು ಮಾತಾಡ್ಕೊತಾರೆ. ಹ್ಞೂ ಹೌದೌದು, ನಿನ್ನ ದಣಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ, ಅವ್ರ ಬಗ್ಗೆನೇ ಹೇಳಿ. ಏ ನಮ್ಮ ದಣಿಗಳ ಬಗ್ಗೆ ಹೇಳಕ್ಕೆ ಯೋನಿದೆ ಹೇಳಿ. ನಮ್ಮ ಮುತ್ತಾದ ಕಾಲದಿಂದ ಬಂದಿರೋ ಹಾಗೆ ಹೇಳ್ತಾನ, ನಮ್ಮ ದಣಿಗಳು ನಡ್ಸ್ಕೊಯ್ತವ್ರೆ. ಬೋ ಒಳ್ಳೆ ಮನ್ಸ, ಕಷ್ಟ ಅಂತ ಯಾರ ಬಂದ್ರೆ ಕೈ ತುಂಬ ಕೊಡದೆ ಅಂತೂ ಕಳ್ಸಕ್ಕಿಲ್ಲ. ನೀವೇ ನೋಡಿರ್ಬೇಕು ನಮ್ಮ ದಣಿಗಳನ್ನ ಊರಿನ ಜನ ಏಟ್ ನಂಬ್ಕೊಂಡವ್ರೆ ಅಂತ. ಈ ಊರಲ್ಲಿ ತುಂಬಾ ಏನ್ ಫೇಮಸ್? ಆಟ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಊರಾಗೆ ರುದ್ರಾಮದೇವಿ ದೇವಸ್ಥಾನ ಅಂದ್ರೆ ಬೋ ಫೇಮಸ್. ನಮ್ಮ ದೇವಿಗೆ ದೊಡ್ಡ ಇತಿಹಾಸನೇ ಇದೆ. ಒಂದ್ ಕಾಲದಲ್ಲಿ ಬ್ರಿಟಿಷ್ರು ದಾಳಿಗೆ ಅಂತ ಬಂದಾಗ ರಥ ಕರ್ಕೊಂಡ್ರೆ ಸುತ್ತೋಗ್ಬಿಟ್ರು. ಹಂಗೆ ನಮ್ಮ ಊರ್ ಮೇಲೆ ಯಾರ್ದೇ ಕೆಟ್ಕೊಂಡ್ ಬಿದ್ರು ಅವರು ರಥ ಕರ್ಕೊಂಡೇ ಸುತ್ತೋಗ್ಬಿಡ್ತಾರೆ. ಆದ್ರೆ ಏನ್ ಮಾಡಮ್ಮ, ನಮ್ ರುದ್ರಮ್ಮ ದೇವಿಗೆ ಅದೇನ್ ಕೋಪ ಬತ್ತೋ ಏನೋ, ನಮ್ಗಳ ಕೈಲಿ ಈ ಪೂಜೆ ಮಾಡಿಸ್ಕೊಳ್ಳೆ ಬಿಟ್ಬಿಟ್ಟವಳೆ. ನಿಮ್ಗೆ ಕುಟುಂಬ ಅಂತ ಯಾರು ಇಲ್ವಾ? ಓ ಯಾ ನಮ್ಗೆ ಕುಟುಂಬ ಅಂತ ಏನು ಇಲ್ಲ. ನಾನ್ ಚಿಕ್ಕ ವಯಸ್ಸಿಂದನೂ ನಮ್ಮ ತಂಡಗಳ ಮನೆಯಲ್ಲೇ ಬೆಳೆದಿದ್ದು, ಅವ್ರ ಜೊತೆಗೆ ಇದ್ದು ಇದ್ದು ನಂಗುವೆ ಅವ್ರ ಬುದ್ಧಿನೇ ಬಂದ್ಬಿಟ್ಟದೆ. ನನ್ಗೆ ಯಾರೇ ಸಹಾಯ ಕೇಳ್ಕೊ ಬಂದ್ರು ನಾನು ಅಷ್ಟೇ, ನಮ್ಮ ದಣಗಳ ತರನೇ ನಾನು ಸಹಾಯ ಮಾಡ್ಬಿಡ್ತೀನಿ. ಅಂದಂಗೆ ನೀವು ಬೆಂಗಳೂರಲ್ಲಿ ಎಲ್ಲಿರೋದು? ಮಹಿಯವರೇ ಸಮಾಧಾನ ಮಾಡ್ಕೊಳ್ಳಿ, ಈ ಮನೆ ಯಾಕೆ ಪಾಳು ಬಿದ್ದಿದೆ? ಇಲ್ಲಿ ಯಾರಿದ್ರು ಅವ್ರು ಏನಾದ್ರು? ನೀವು ಈತನ ಅಳ್ತಾ ಇದ್ರೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು. ಏನಾದರೂ ಮಾತಾಡಿ. ನಾನು ನಿನ್ನ ಸ್ನೇಹಿತೆ ಅಂತನೋ ಅಕ್ಕ ಅನ್ಕೊಂಡು ನನ್ನ ಹತ್ರ ಎಲ್ಲ ಹೇಳ್ಕೋಬೋದು. ನೀನು ಜೊತೆಲಿರೋರ್ ನೋವಲ್ಲಿದ್ದಾಗ ಸುಮ್ಮನೆ ಇರೋಕ್ಕೆ ಮನ್ಸೊಪ್ಪಲ್ಲ, ಏನೇ ಇದ್ರು ಹೇಳ್ಕೊಳ್ಳಿ. ನನಗೆ ಸಹಾಯ ಮಾಡೋ ನಿಟ್ಟಲ್ಲಿ ನಮ್ಮ ಮನೆಗೆ ಬಂದು ನನ್ನ ಹತ್ರನೇ ಎಲ್ಲ ಕತೆ ಕೇಳಿದ್ರ? ಪರವಾಗಿಲ್ಲ, ಅವರಪ್ಪ ಮಾಡಿರೋ ಅನ್ಯಾಯನ ತಾನೇ ನಾನು ಹೇಳಿರೋದು. ಆ ಪಾಪಿ ಮಗ ಪಾಪಿನೇ ಆಗಿರ್ತಾನೆ, ಅವನ್ನ ನಾನು ಉಳಿಸ್ಬಾರ್ದು, ಉಳಿಸ್ಬಾರ್ದು. ಏ ಪೀಡೆ, ನಾನು ಏನ್ ಹೇಳಿದ್ ನಿನ್ಗೆ? ರೂಮ್ ಕ್ಲೀನ್ ಮಾಡಿ ಬಾ ಅಂದ್ರೆ ಇಲ್ಲಿ ದೆವ್ವ ತರ ಕೂತಿದೀಯಾ? ಏನೇ ಬಂದಿರೋದು ರೋಗ ನಿನ್ಗೆ? ಏ ಗೂಬೆ, ನಿನ್ಗೆ ಕಡೆ ಹೇಳ್ತಿರೋದು ಏನ್ ಬಂದಿದೆಯ ರೋಗ ನಿನ್ಗೆ? ತಲೆ ಮೇಲೆ ಚಪ್ಪಟಿ ಕಲ್ಬಿದ್ದಂಗೆ ಕೂತಿದ್ಯಲ್ಲ. ಏನೇ ನಾನು ಈ ಕತ್ತೆ ತರ ಕಿರಿಸ್ತಾ ಇದ್ರು ಹೀಗ್ ಮೌನ ಕೂತಿದ್ಯಲ್ಲ, ನನ್ ಮಾತಿಗೆ ಮರ್ಯಾದೆ ಇಲ್ವಾ? ಎಲ್ಲ ಹೋಗತ್ತೆ ನಿನ್ ಅನಿಷ್ಟ ಬುದ್ಧಿ? ಎಲ್ಲ ರಕ್ತದಲ್ಲೇ ಬಂದಿರತ್ತೆ. ನಿನ್ ಅವತಾರ ನೋಡ್ತಿದ್ರೆ ನಿಮ್ ಅಮ್ಮನು ಹೀಗೆ ಇರ್ತಿದ್ಲು ಅಂತ ಅನ್ಸತ್ತೆ. ಅದಕ್ಕೆ ನಿಮ್ಮಪ್ಪ ಅವ್ರ ಜೊತೆ ಹೆಂಗಾಗಂತೆ ನೆಗ್ದ್ಬಿದ್ ಹೋಗಿದ್ದಾನೆ. ಅವನ್ನ ಸಾಯಿಸ್ಬಿಟ್ನಲ್ಲದ ಕುರ್ಗಿ ಕುರ್ಗಿ ಅವಳು ನೆಗ್ದ್ಬಿದ್ದಿರ್ಬೇಕು. Thank you.
ನಮ್ಮಮ್ಮ ನಮ್ಮಪ್ಪನ್ ಸಾಯಿಸ್ಲಿಲ್ಲ, ನಮ್ಮಮ್ಮ ಯಾರನ್ನು ಕೊಲ್ಲೋಣಲ್ಲ, ಅವರನ್ನ ಕೊಂದಿದ್ದು ಬೇರೆ. ಪರವಾಗಿಲ್ಲ ಬಿಡಿ, ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಬೇಕು ಅಂದಂಗೆ ನೀವು ಪ್ರೀತಿಸಿ ಮದುವೆ ಮಾಡ್ಕೊಂಡ್ರ ಅಥವಾ ನಿಮ್ಮ ಮನೆಯವರೆಲ್ಲ ನೋಡಿ ಮದುವೆ ಮಾಡಿದ್ರ? ಲವ್ ಮ್ಯಾರೇಜ್. ಓ, ಪ್ರೀತಿ ಮಾಡಿ ಮದುವೆ ಆಗಿರೋದು. ನನಗೆ ಈ ಪ್ರೇಮ ಕಥೆಗಳಂದ್ರೆ ಬೋಯಿಟ. ನನಗೂ ಒಂದು ಪ್ರೀತಿ ಆಗ್ಬಿಟ್ಟಿತ್ತು, ಅವಳು ನನಗೆ ಕೇಳಿ ಕೇಳಿ ತಂದ್ಕೊಡ್ತಿದ್ದೇನೋ, ಕಬ್ಬನ ಗದ್ದೆಗೆ ಹೋಯ್ತಿದ್ದೇನೋ, ಅಯ್ಯೋ ಮಜವೋ ಮಜಾ. ಆದ್ರೆ ಏನು ಮಾಡಲಿ, ಬೇರೋ ಜೊತೆ ಓಡೋಗ್ಬಿಟ್ಲು. ಈಗ ಅವಳಿಗೆ ಮೂರು ಜನ ಮಕ್ಕಳು, ಒಂದು ಮಗುಗೆ ನನ್ನ ಹೆಸ್ರೆ. ಎಲ್ಲ ಹೋಗ್ಬಿಟ್ರು ಅವರು, ಪ್ರೇಮ ಕಥೆಗಳು ಕೇಳ್ಬಿಟ್ಟು ಮಂಗ್ಮಯ ಆಗ್ಬಿಟ್ರ. ಅಯ್ಯೋ ಆಯ್ತು ಬಿಡೆ, ಬಾಯ್ ತಂಬಿ. ಹಾಗಂದೆ ಅದಕ್ಕೆ ಯಾಕೆ ಹಾಗೆ ಇಟ್ಕೊಂಡಿದ್ಯಾ? ನನ್ನಿಂದನು ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಆದ್ರೆ ನನ್ನ ಗುರಿ ಇನ್ನೂ ಜೀವಂತವಾಗಿದೆ. ನನ್ನ ತಂದೆನ ಸಾಯಿಸ್ದವನ್ನ ನಾನು ಸಾಯಿಸೋಕ್ಕಾಗದೆ ಇರಬಹುದು, ಆದ್ರೆ ಈಗ ಅವ್ರನ್ನ ಸಂಬಂಧ ಪಟ್ಟವನ್ನ ಸಾಯಿಸೋಕಾಲ ಬಂದಿದೆ. ಏನು ಮಾತಾಡ್ದೆ ಅಂತ ಇಷ್ಟು ಸಾಯಿಸ್ತೀನಿ ಅಂದಿದ್ದು ನಿಮ್ಮನ್ನಲ್ಲ, ಅವನ್ನ. ಯಾವ ದೆವ್ವ ಮಿಡ್ಕೊಂಡಿದ್ಯೋ, ಯಾವ ಸಮೋಸನೂ ಅಲ್ಲ, ಯಾಕೆ ಆಡ್ತಿದ್ದಾಳೆ? ಅದೇನು ಗುರಿ ಹುಡ್ಬೇಕು, ಯಾವ ಸಾಯಿಸ್ತೀನಿ ಅಂತ ಹೇಳ್ತಿದ್ಲು. ಏನಾಗಿದೆ ಇವಳಿಗೆ? ಇವಳಿಂದ ಅದು ಯಾರಿಗೆ ಅದೇನು ಆಪತ್ಕಾದಿದ್ಯೋ? ಅಪ್ಪ ದೇವ್ರೆ, ನಾನಂತೂ ಬಸವಾದ್ನಲ್ಲ, ಅಷ್ಟೇ ಸಾಕು ಅಪ್ಪ. ಇದಕ್ಕಿದಂಗೆ ಮಾಯ ಆಗ್ಬಿಟ್ರಲ್ಲ ಅಣ್ಣ. ಯಾಕ ಎಲ್ಲೋಗ್ಬಿಟ್ರು? ಅಯ್ಯೋ ಇದು ಬೇರೆ ಏನ ಬಾರ. ಅಣ್ಣ ಯಾಕ ಎತ್ತಕ್ ಹೋಗ್ಬಿಟ್ರಿ? ಯಾಕ ಅಣ್ಣ, ಇವ್ರ ಮನ್ಕಾಯೋಗ ಇಲ್ಲಿ ಇಟ್ಟಿದ್ರೆ ಸಾಮಾನ್ಯ ಎತ್ಕೊಂಡೋಗ್ಬಿಟ್ರಲ್ಲಪ್ಪ. ಮಾಡಿ ಮಾಡಿ ನನ್ನ ಗೋಣ ಮಾಡ್ಕೊಬಿಟ್ರ. ಈಗ ನಮ್ ದಣಿಗಳು ಕೇಳಿದ್ರೆ ನನ್ ಇವನ್ ಹೇಳಿ ಅಯ್ಯಪ್ಪ ಕೋಪ ಬಂದ್ರೆ ಉಗ್ರ ನರಸಿಂಹತ್ತರ ನನ್ನ ಎದೆಯ ಬಗ್ದ್ಬಿಟ್ಟು ಕಳ್ಳೆಲ್ಲ ಎತ್ಕೊಂಡು ಪೋಟಿಂಗ್ ಒಂದು ಮಾಡ್ಕೊ ತಿನ್ಕೊಬಿಡ್ತಾನೆ. ಇವ್ರ ಹತ್ರ ಮಾತಾಡ್ಕ ಮಾತಾಡ್ಕ ಬರೋದಿಂದ ನೀವೆಲ್ಗ ಹೋಯ್ತಾ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ನೇರವಾಗಿ ಕೇಳ್ಬಿಟ್ಟಿದ್ರೆ ಆಗ್ಬಿಡೋದು. ಈಗ ಇದೆಲ್ಲ ಬೇಕಾಗಿತ್ತಾ? ಮಾತು ಮನೆ ಕೆಡಿಸ್ತು, ತೂತು ಒಲೆನೇ ಕೆಡಿಸ್ತು ಅಂತಾರೆ, ಅದೀಗ ದಿಟ್ಟ ಆಗೋದಲ್ಲಪ್ಪ. ನಿಮ್ ಗೌಡ್ರು ಕೇಳಿದ್ರೆ ಈಗ ಏನ್ ಹೇಳನ್ನೇ? ಒಂದು ಗೊತ್ತಾಯ್ತಿಲ್ವಲ್ಲ ಯಾಕ ಅಣ್ಣ, ನನ್ ಪಿರಾಣ ಉಳ್ಸಕ್ಕಾದ್ರು ಬಂದ್ರು. ಸತ್ಯ, ಆ ಬಾಯ್ ಬಡ್ಕನಿಂದ ಹೇಗೋ ಬಚಾವಾದಿ, ಆದ್ರೂ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರೆ? ಅವನಿಗಷ್ಟೆಲ್ಲ ತಲೆ ಇಲ್ಲ ಬಿಡುಗೀತ. ಅಷ್ಟಿದ್ದಿದ್ರೆ ನಾವು ಬಂದ ತಕ್ಷಣ ನಮ್ಮ ಬಗ್ಗೆ ವಿಚಾರಿಸಿರೋನು, ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಹೋಗ್ತಿದ್ದೀರಾ ಅಂತ. ಅದು ಬಿಟ್ಟು ಬೇಡದರ ವಿಚಾರನ ಯಾಕೆ ಹೇಳ್ತಿದ್ದ? ಅದು ಸರಿನೇ, ಆದ್ರೂ ಅವನು ಇವತ್ತು ಬಂದಿದ್ದ ನೋಡಿ ಎಲ್ಲ ಹುಡುಕಾಟಕ್ಕೆ ತೊಂದರೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಅವನ ಸರಿಯಾಗಿ ಅಮಾಸೆ ಬಂದಿದ್ದೀವಿ, ಇನ್ನೂ ನಮ್ಮ ಜೊತೆ ಬರೋದಕ್ಕೆ ಹೆದರ್ಕೊಬೇಕಷ್ಟೇ. ಇನ್ ತಡ ಮಾಡೋದು ಬೇಡ ಗೀತ, ನಮ್ಮನ್ನ ಇಲ್ಲಿ ಯಾರಾದ್ರೂ ನೋಡಿ ಅವನ ಹತ್ರ ಹೋಗಿ ಹೇಳಿದ್ರೆ ಮತ್ತೆ ನಮ್ಮ ಬೆನ್ನಿಂದ ಬೀಳ್ಬೋದು. ಅದಕ್ಕೆ ಮುಂಚೆ ಆ ಒಂಟಿ ಮನೆ ಹತ್ರ ಹೋಗಿ ನಮ್ಮ ಕೆಲಸ ಮುಗಿಸ್ಕೊಡೋಣ ಬಾ.
ಅದೇ ಅಲ್ವಾ ಒಂಟಿ ಮನೆ? ಹಾ ಇದೆ. ನಮಗ್ ಬೆಳಿಗ್ಗೆ ಹೊತ್ತು ಬರೋದಕ್ಕೆ ಭಯ ಆಗ್ತಿದೆ. ಇನ್ನು ಮಹಿ ರಾತ್ರಿ ಅಷ್ಟೊತ್ತಲ್ಲಿ ಒಬ್ಳು ಇಲ್ಲಿಗೆ ಬಂದಿದ್ಲು, ನನಗ್ ನಂಬೋಕೆ ಆಗ್ತಿಲ್ಲ. ಯಾಕೆ ನಂಬಕ್ಕಾಗಲ್ಲ ಅಂತಾ? ಅವಳಿಂದ ನಾವು ಬಂದಿದ್ವಲ್ಲ. ರಾತ್ರಿ ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಏನ್ ಮಾಡಕ್ ಹೊರಟಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿಲಿ ತುಂಬ ನಡ್ಕೊಂಡ್ ಬಂದ್ವಿ. ಅಕ್ಕಪಕ್ಕ ಏನಿದೆ ಏನ್ ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಈ ಜಾಗ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ ವಿಜಿ. ಭಯ ಬೀಳ್ಬಿಡಾಗಿತ್ತ, ಬಾ.